ಬೆಂಗಳೂರಲ್ಲಿ ಬಾಳೋದು ತುಂಬಾ ಕಷ್ಟ ಆಗಿದೆ ನಮಗೆ. ಯಾರನ್ನ ಅಲ್ಲಿ ಬಿಜೆಪಿ ಬರಲಿ ಕಾಂಗ್ರೆಸ್ ಬರಲಿ ಯಾರನ್ನ ಬರಲಿ ನಮಗೆ ಬೇಕಾಗಿಲ್ಲ. ನಮಗೆ ಜನಗಳಿಗೆ ಸೌಲಭ್ಯ ಮಾಡಿ ಕೊಡಬೇಕು. ಬಸವರಾಜ ಬೊಮ್ಮಾಯಿ ಇರಲಿ ಯಾರನ್ನ ಇಲ್ಲಿ ನಮಗೆ ಬೇಕಾಗಿಲ್ಲ. ನಮಗೆ ಏನು ಜನಗಳಿಗೆ ಸೌಲಭ್ಯ ಮಾಡಿ ಕೊಡಿ. ನಮಗೆ ಪೆಟ್ರೋಲ್ ಅಲ್ಲಿ ತುಂಬಾ ಕಷ್ಟ ಆಗ್ಬಿಡಿದೆ. ನಮಗೆ ಏನು ವರ್ಕೌಟ್ ಆಗಲ್ಲ. 105 ರೂಪಾಯಿ ಪೆಟ್ರೋಲ್ ಅದು ಇಲ್ಲಿಂದ ಡಿಸ್ಟೆನ್ಸ್ ತುಂಬಾ ದೂರ ಕೊಡ್ತಾರೆ. ಸೋ ನಮಗೆ ವರ್ಕೌಟ್ ಆಗಲ್ಲ. ಏನೋ ಇದೀಗ ಬೇರೆ ಏನು ದಾರಿ ಇಲ್ಲ ಅಂತ ಮಾಡ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಕಷ್ಟ ಇದೆ. ಪೆಟ್ರೋಲ್ ಪ್ರೈಸು ಅಲ್ಲಿ ಬಾಡಿಗೆ ಇದು ಅದು ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ತುಂಬ ಕಷ್ಟ ಇದೆ. ಬೆಂಗಳೂರಲ್ಲಿ ಬಾಳೋದು ತುಂಬ ಕಷ್ಟ ಆಗಿದೆ. ಸೊ ತುಂಬ ಕಷ್ಟ ಇದೆ. ಏನೋ ಮಾಡಬೇಕಂತ ಮಾಡ್ಕೊಂಡು ಹೋಗ್ತಾ ಇದೆ ಅಷ್ಟೇ, ಬೇರೆ ದಾರಿ ಇಲ್ಲ ಅಂತ. ತುಂಬ ಕಷ್ಟ ಇದೆ. ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗೋದ್ರಿಂದ ತುಂಬ ಕಷ್ಟ ಆಗಿದೆ. ನಮಗೆ ಯಾರನ್ನ ಅಲ್ಲಿ ಇರಲಿ ಬಿಜೆಪಿ ಬರಲಿ ಕಾಂಗ್ರೆಸ್ ಬರಲಿ ಯಾರನ್ನ ಬರಲಿ ನಮಗೆ ಬೇಕಾಗಿಲ್ಲ. ನಮಗೆ ಜನಗಳಿಗೆ ಸೌಲಭ್ಯ ಮಾಡಿ ಕೊಡಬೇಕು. ಪಬ್ಲಿಕ್ ಅವ್ರಿಗೆ ಸೌಲಭ್ಯ ಮಾಡಿ ಕೊಡಬೇಕು. ಅವರು ಮೋದಿ ಇದ್ದಾರೋ ಇಲ್ಲ ರಾಹುಲ್ ಇದ್ದಾರೋ ಇಲ್ಲ ಯಾರಿದ್ದಾರೋ ನಮಗೆ ಅದು ಬೇಕಾಗಿಲ್ಲ. ಯಾರಿದ್ದಾರೆ ನಮಗೆ ಸೌಲಭ್ಯ ಮಾಡಿ ಕೊಡಬೇಕು. ಜನಗಳಿಗೆ ಸೌಲಭ್ಯ ಮಾಡಿ ಕೊಡಬೇಕು. ಜನಕ್ಕೆ ತೊಂದರೆ ಆಗ್ತಾ ಇದೆ. ಸರ್ಕಾರ ಆದಷ್ಟು ಟ್ಯಾಕ್ಸ್ ಕಡಿಮೆ ಮಾಡಿ ಜನಕ್ಕೆ ಅನುಕೂಲ ಆಗೋ ಥರ ಮಾಡಬೇಕು. ಕೊರೋನಾ ಬಂದು ಆಲ್ರೆಡಿ ಪರಿಸ್ಥಿತಿ ಬಿಗಡಾಯಿಸಿದೆ. ತುಂಬ ಜನಕ್ಕೆ ಕೆಲಸ ಇಲ್ಲ, ಅರ್ನಿಂಗ್ಸ್ ಇಲ್ಲ, ಜೀವನ ನಡೆಸೋದು ಕಷ್ಟ ಆಗಿದೆ. ಇಂಥ ಸಿಚುಯೇಷನಲ್ಲಿ ಈವನ್ ಸ್ಟೇಟು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆದ್ರೂ ಜನಸಾಮಾನ್ಯರು ನೋಡಬೇಕು. ಜನರಿಗೆ ಉದ್ಯೋಗಾವಕಾಶ ಒದಗಿಸ್ಕೊಡ್ಬೇಕು. ರೇಟು ಈವನ್ ಗ್ಯಾಸ್ ರೇಟು ಈವನ್ ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಇಳಿಸಿದ್ರೆ ಒಳ್ಳೇದು ಜನಕ್ಕೆ. ಈ ಥರ ಇದೆ. ತುಂಬ ಕಷ್ಟ ಇದೆ ಜನಕ್ಕೆ ಜೀವನ ಮಾಡೋದು ಕಷ್ಟ. ಮೇನ್ ಥಿಂಗ್ ತುಂಬ ಜನ ಕೆಲಸನೇ ಇಲ್ಲ. ಈ ಥರ ಇದೆ. ಕೋವಿಡ್ ಸಿಚುಯೇಷನ್ ನೋಡಿರಲ್ಲ. ಇಷ್ಟು ಸರ್ಕಾರ ಫೇಲ್ಯೂರ್ನಿಂದ ತುಂಬ ಜನ ಸತ್ತಿರೋದ್ರಲ್ಲಿ ನೋಡಿರ್ಬೇಕಲ್ಲ. ಆಗ ಆಕ್ಸಿಜನ್ ಇಲ್ಲ ಅಂತ ಜನ ಸತ್ತಿದ್ದಾರೆ.